नमस्कार ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ನೀವು ಬಾಟಲ್ ನಲ್ಲಿ ನೀರು ಕುಡಿತೀರಾ ನೀರು ಕುಡಿಯೋ ಬಾಟಲ್ ಎಷ್ಟು ಸೇಫ್ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ನಾವು ನೀವು ಕುಡಿಯೋ ನೀರಿನ ಬಾಟಲ್ ನಲ್ಲಿ ಟಾಯ್ಲೆಟ್ ಸೀಟ್ ಗಿಂತಲೂ ಅಧಿಕ ಬ್ಯಾಕ್ಟೀರಿಯಾಗಳು ಇವೆ ಅನ್ನೋದು ಅಧ್ಯಯನದಿಂದ ಗೊತ್ತಾಗಿದೆ ಆ ಅಧ್ಯಯನ ಯಾವುದು ವರದಿಯಲ್ಲಿ ಏನಿದೆ ಅನ್ನೋದರ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಹೇಳ್ತೇನೆ ಆಫೀಸ್ ಇರಲಿ ಸ್ಕೂಲ್ ಇರಲಿ ಮನೆಯಿಂದ ಹೊರಗೆ ಹೋಗುವಾಗಲೂ ಕೈಯಲ್ಲೊಂದು ಬಾಟಲ್ ಇರಲಿ ಅಂತ ನಾವು ಹಿಡಿದುಕೊಳ್ಳುತ್ತೇವೆ ಇನ್ನು ಸಮಾರಂಭಗಳಿಗೆ ಹೋದಾಗಲೂ ಅಲ್ಲೂ ಕುಡಿಯೋದಕ್ಕೆ ನೀರಿನ ಬಾಟಲ್ ಕೊಡೋದು ಕಾಮನ್ ಈಗ ಬೇಸಿಗೆ ಕಾಲ ಬೇರೆ ಶುರುವಾಗಿದೆ ಹಾಗಾಗಿ ನೀರು ಕುಡಿಯೋದು ಜಾಸ್ತಿ ಆಗಿದೆ ಆದರೆ ನೀವು ಕುಡಿಯೋ ನೀರಿನ ಬಾಟಲ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ಕಾಡೋಕೆ ಶುರುವಾಗಿದೆ ದಿನಾ ನೀರಿನ ಬಾಟಲ್ ತೊಳಿತೀವಲ್ಲ ಯಾಕೆ ಸೇಫ್ ಇಲ್ಲ ಅಂತ ನೀವು ಕೇಳಬಹುದು ಯಾಕೆ ಅನ್ನೋ ವಿಚಾರವನ್ನ ಹೇಳ್ತೇನೆ ನಾನು ಶ್ವೇತಾ ಅಂದಹಾಗೆ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ ಸಾಮಾನ್ಯವಾಗಿ ಮಿನರಲ್ ವಾಟರ್ ಅಥವಾ ಸಾಫ್ಟ್ ಡ್ರಿಂಕ್ಸ್ ನಂತ ಪ್ಲಾಸ್ಟಿಕ್ ಬಾಟಲ್ ಗಳನ್ನು ಖರೀದಿಸಿದ ನಂತರ ಅವುಗಳನ್ನು ಕಸದೊಂದಿಗೆ ಎಸೆಯೋದಿಲ್ಲ ಅದನ್ನ ಮತ್ತೆ ನೀರು ಸಂಗ್ರಹಿಸಲು ಸಾಗಿಸಲು ಬಳಸುತ್ತಾರೆ ಒಂದು ಬಾಟಲ್ ಅನ್ನು ನೀರು ಕುಡಿಯಲು ಬಳಸಿದ್ರೆ ಅದನ್ನ ವರ್ಷಾನುಗಟ್ಟಲೆ ಯೂಸ್ ಮಾಡ್ತೀವಿ ನೀರು ತುಂಬಿಸೋ ಮೊದಲು ಬಾಟಲ್ ಗೆ ನೀರು ಹಾಕಿ ಒಮ್ಮೆ ಅಲುಗಾಡಿಸಿ ಚೆಲ್ಲಿದ್ರೆ ಅದೇ ಕ್ಲೀನಿಂಗ್ ಆದ್ರೆ ಸ್ವಚ್ಛತೆ ವಿಚಾರಕ್ಕೆ ಬಂದಾಗ ನೀರು ಕುಡಿಯೋ ಬಾಟಲ್ ತಾನೆ ಅದರಲ್ಲೇನಿದೆ ವಾರಕ್ಕೊಂದಸಲ ತೊಳೆದ್ರೆ ಸಾಕು ಅಂತ ಕೆಲವರು ಅಸಡ್ಡೆ ಮಾಡೋದಿದೆ ಇನ್ನು ಕೆಲವರು ಬಾಟಲ್ ಇನ್ನು ಚೆನ್ನಾಗಿ ಇದೆಯಲ್ಲ ಮತ್ತೆಕ್ಕೆ ಹೊಸ ಬಾಟಲ್ ಅಂತ ಅದೇ ಬಾಟಲ್ ಅನ್ನು ನೀರು ಕುಡಿಯೋದಕ್ಕೆ ಬಳಸುತ್ತಾರೆ ನೀವು ಕುಡಿಯೋ ವಾಟರ್ ಬಾಟಲ್ ಎಷ್ಟು ಸೇಫ್ ಅನ್ನೋದರ ಬಗ್ಗೆ ಹೊಸ ಸಂಶೋಧನೆ ಎಂದು ನಡೆದಿದೆ ಅದರ ವರದಿಯಲ್ಲಿ ಶಾಕಿಂಗ್ ವಿಚಾರವೊಂದು ಬಯಲಾಗಿದೆ ಅಮೆರಿಕ ಮೂಲದ waterfilterguru.com ನ ಸಂಶೋಧಕರ ತಂಡ ನಾವು ಪ್ರತಿನಿತ್ಯ ಬಳಸೋ ನೀರಿನ ಬಾಟಲ್ ಬಗ್ಗೆ ಸಂಶೋಧನೆ ನಡೆಸಿದೆ ಈ ಸಂಶೋಧನೆಯಲ್ಲಿ ನಾವು ಬಳಸೋ ಬಾಟಲ್ ಬ್ಯಾಕ್ಟೀರಿಯಾಗಳ ಗೂಡಾಗಿ ಮಾರ್ಪಟ್ಟಿದೆ ಅನ್ನೋ ಆಘಾತಕಾರಿ ಮಾಹಿತಿಯನ್ನ ಹೇಳಿದ್ದಾರೆ ಮರುಬಳಕೆ ಮಾಡೋ ನೀರಿನ ಬಾಟಲ್ಗಳು ಟಾಯ್ಲೆಟ್ ಸೀಟ್ ಗಿಂತ 40,000 ಪಟ್ಟು ಹೆಚ್ಚು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತೆ ಅಂತ ತಜ್ಞರು ತಿಳಿಸಿದ್ದಾರೆ ಈ ಬಗ್ಗೆ ಅಧ್ಯಯನ ನಡೆಸಲು ಸಂಶೋಧಕರ ತಂಡ 4 ಜನಪ್ರಿಯ ನೀರಿನ ಬಾಟಲ್ಗಳನ್ನು ಆಯ್ಕೆ ಮಾಡಿದ್ದಾರೆ ಸ್ಪೌಟ್ ಸ್ಕ್ರೂ ಟಾಪ್ ಸ್ಟ್ರೇ ಸ್ಕ್ವೀಸ್ ಟಾಪ್ ಅನ್ನುವಂತ ವಿಭಿನ್ನ ಮುಚ್ಚಳ ಇರುವ ಬಾಟಲ್ಗಳನ್ನು ಅಧ್ಯಯನಕ್ಕೆ ಆಯ್ದುಕೊಂಡಿದ್ದಾರೆ ಅಧ್ಯಯನಕಾರರು ಬಾಟಲ್ಗಳ ವಿವಿಧ ಭಾಗಗಳನ್ನು ಸ್ವಾಬ್ ಮಾಡಿದ್ದಾರೆ ಬಳಿಕ ಸಿಎಫ್ಎಸ್ ಗಳು ಹೇಗೆ ಇವುಗಳಲ್ಲಿ ಅಡಗಿರುತ್ತೋ ಅನ್ನೋದನ್ನ ಕಂಡುಕೊಂಡಿದ್ದಾರೆ ಸಿಎಫ್ಎಸ್ ಅಂದ್ರೆ ಯಾವುದೇ ಸ್ಯಾಂಪಲ್ ನಲ್ಲಿ ಬ್ಯಾಕ್ಟೀರಿಯಾದ ಸಾಂದ್ರತೆಯನ್ನು ನಿರ್ಧರಿಸುವ ಬಳಸುವ ಘಟಕವಾಗಿದೆ ನೀರಿನ ಬಾಟಲ್ಗಳನ್ನ ಹಲವು ಬಗೆಯ ಪರೀಕ್ಷೆಗೆ ಒಳಪಡಿಸಲಾಗಿದೆ ಅಧ್ಯಯನದ ವೇಳೆ ಮರುಬಳಕೆ ಮಾಡಬಹುದಾದ ಬಾಟಲ್ಗಳಲ್ಲಿ ಗ್ರಾಮ್ ನೆಗೆಟಿವ್ ರಾಟ್ಸ್ ಮತ್ತು ಬ್ಯಾಸಿಲಸ್ ಎಂಬ ಎರಡು ಬ್ಯಾಕ್ಟೀರಿಯಾಗಳಿರೋದು ಪತ್ತೆಯಾಗಿದೆ ಅಂತ ತಜ್ಞರು ವರದಿಯಲ್ಲಿ ತಿಳಿಸಿದ್ದಾರೆ ಇಷ್ಟೇ ಅಲ್ಲದೆ ಈಕೋಲಿ ಮತ್ತು ಕ್ಲೆಪ್ಸಿಲ್ಲದಂತಹ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾಗಳು ದಿನ ಕಳೆದಂತೆ ಅನೇಕ ಸೋಂಕುಗಳಿಗೆ ಕಾರಣವಾಗಬಹುದು ಕೆಲವೊಮ್ಮೆ ನ್ಯೂಮೋನಿಯಾ ವಾಂತಿ ಬೇದಿ ಜೊತೆಗೆ ಹೊಟ್ಟೆ ನೋವಿನ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತ ಅಧ್ಯಯನ ವರದಿ ಎಚ್ಚರಿಸಿದೆ ಸಾಮಾನ್ಯವಾಗಿ ಬ್ಯಾಕ್ಟೀರಿಯಾವನ್ನ ಜೈವಿಕ ಕುಡಿಯುವ ನೀರಿನ ಮಾಲಿನ್ಯಕಾರಕಗಳು ಅಂತ ಕರೆಯಲಾಗುತ್ತೆ ಅವು ಕೇವಲ 4 ವಿಧದ ಮಾಲಿನ್ಯಕಾರಕಗಳಲ್ಲಿ ಒಂದಾಗಿದೆ ಅದು ಟ್ಯಾಪ್ ಗಳಿಂದ ಹೊರಬರುವ ನೀರಿನಲ್ಲಿ ಮತ್ತು ಮರುಬಳಕೆ ಮಾಡಬಹುದಾದ ಬಾಟಲ್ ಗಳಲ್ಲಿ ಕಂಡುಬರುತ್ತೆ ಸರಾಸರಿಯಾಗಿ ಬಾಟಲ್ ಗಳು 20.8 ಮಿಲಿಯನ್ ಸಿಎಫ್ಯು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾವನ್ನು ಹೊಂದಿದ್ವು ಸ್ಪೌಟ್ ಮತ್ತು ಸ್ಕ್ರೂ ಟಾಪ್ ಮುಚ್ಚಳದ ಬಾಟಲಿಯು 30 ಮಿಲಿಯನ್ ಸಿಎಫ್ಯು ಗಳಿಂದ ಹೆಚ್ಚು ಸೋಂಕಿತವಾಗಿದೆ ಅಂತ ಅಧ್ಯಯನದಲ್ಲಿ ಗೊತ್ತಾಗಿದೆ ಸಾಮಾನ್ಯವಾಗಿ ಟಾಯ್ಲೆಟ್ ಸೀಟ್ 515 ಸಿಎಫ್ಯು ಗಳನ್ನು ಹೊಂದಿದೆ ನಾವು ದಿನನಿತ್ಯ ಪಾತ್ರೆ ತೊಳೆಯಲು ಬಳಸೋ ಅಡುಗೆ ಮನೆಯ ಸಿಂಕ್ ಗಳಿಗಿಂತ ಅಧಿಕ ಸೂಕ್ಷ್ಮಾಣುಜೀವಿಗಳು ಕುಡಿಯೋ ನೀರಿನ ಬಾಟಲ್ ಗಳಲ್ಲಿ ಇವೆ ಅಂತ ಅಧ್ಯಯನ ವರದಿ ಹೇಳಿದೆ ಬಾಟಲ್ ಗಳನ್ನು ಶುಚಿಗೊಳಿಸದೆ ನೀರು ಕುಡಿಯೋದಕ್ಕಿಂತಲೂ ನಲ್ಲಿ ನೀರು ಕುಡಿಯದೆ ವಾಸಿ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಮಾನವನ ಬಾಯಿ ಮತ್ತು ನಾಲಗೆ ದೊಡ್ಡ ಸಂಖ್ಯೆಯಲ್ಲಿ ಸೂಕ್ಷ್ಮಾಣುಜೀವಿಗಳಿಗೆ ನೆಲೆಯಾಗಿದೆ ಪ್ಲಾಸ್ಟಿಕ್ ಬಾಟಲ್ ಗಳಿಗಿಂತ ಸ್ಟೀಲಿನ ಬಾಟಲ್ ಗಳು ಆರೋಗ್ಯಕ್ಕೆ ಅನುಕೂಲಕರ ಅಂತ ಲಂಡನ್ ಇಂಪೀರಿಯಲ್ಸ್ ಕಾಲೇಜಿನ ಸೂಕ್ಷ್ಮಾಣುಜೀವಿ ತಜ್ಞ ಡಾಕ್ಟರ್ ಆಂಡ್ರೂ ಎಡ್ವರ್ಡ್ಸ್ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ವ್ಯಾಯಾಮ ಮಾಡೋರು ಜಿಮ್ ಮಾಡೋರು ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಳ್ತಾರೆ ವ್ಯಾಯಾಮ ಮಾಡುವಾಗ ಪದೇ ಪದೇ ನೀರು ಕುಡಿತಾ ಇರ್ತಾರೆ ನೀರು ಕುಡಿತಾ ಇದ್ರೆ ದೇಹದಲ್ಲಿ ಜಲಸಂಚಯನವಾಗುತ್ತೆ ದೇಹಕ್ಕೆ ಉಲ್ಲಾಸ ನೀಡುತ್ತೆ ಅಂತ ಪದೇ ಪದೇ ನೀರು ಕುಡಿತಾ ಇರ್ತಾರೆ ಜಿಮ್ ಗೆ ಹೋಗೋರಿಗೆ ವ್ಯಾಯಾಮ ಮಾಡೋರಿಗೂ ಶಾಕಿಂಗ್ ನ್ಯೂಸ್ ಇದೆ ನೀವು ವ್ಯಾಯಾಮ ಮಾಡಿ ಆರೋಗ್ಯ ವೃದ್ಧಿಸೋ ಬದಲು ಆರೋಗ್ಯವನ್ನ ಕಳೆದುಕೊಳ್ತಿದ್ದೀರಾ ಅದು ನೀವು ನೀರು ಕುಡಿಯೋ ಬಾಟಲ್ ನಿಂದ ಜರ್ನಲ್ ಆಫ್ ಎಕ್ಸರ್ಸೈಸ್ ಫಿಸಿಯಾಲಜಿಯಲ್ಲಿ ಪ್ರಕಟವಾದ ಅಧ್ಯಯನದ ಪ್ರಕಾರ
ಶೇಕಡಾ 83ರಷ್ಟು ಜಿಮ್ಗೆ ಹೋಗುವವರು ಬಳಸಿದ ನೀರಿನ ಬಾಟಲ್ಗಳಲ್ಲಿ ಸ್ಟ್ಯಾಬ್ ಮತ್ತು ಈಕೋಲಿ ಅಂತ ಬ್ಯಾಕ್ಟೀರಿಯಾಗಳು ಇರುತ್ತೆ ಅಂತ ಗೊತ್ತಾಗಿದೆ. ಇನ್ನು ನಾವು ಈ ಬ್ಯಾಕ್ಟೀರಿಯಾದಿಂದ ಬಚಾವಾಗಲು ಕೆಲವೊಂದು ಮುಂಜಾಗ್ರತೆಗಳನ್ನು ವಹಿಸಿಕೊಳ್ಳುವುದು ಉತ್ತಮ ಅಂತ ತಜ್ಞರು ಹೇಳಿದ್ದಾರೆ. ನಾವು ನೀರು ಕುಡಿಯಲು ಬಳಸುವ ವಾಟರ್ ಬಾಟಲ್ಗಳನ್ನು ದಿನಕ್ಕೆ ಒಮ್ಮೆ ಆದರೂ ಸಾಬೂನು ನೀರಿನಿಂದ ತೊಳೆಯಬೇಕು ಅಥವಾ ಬಿಸಿ ನೀರು ನಿಂಬೆ ರಸ ಉಪ್ಪಿನಿಂದ ಚೆನ್ನಾಗಿ ತೊಳೆಯಿರಿ. ಇಲ್ಲಾಂದ್ರೆ ಬಾಟಲ್ಗೆ ವಿನೆಗರ್ ಹಾಗೂ ತಣ್ಣೀರು ಮಿಶ್ರಣ ಮಾಡಿ ಬಾಟಲಿ ಮುಚ್ಚಳ ಹಾಕಿ ಕುಲುಕಿ ಹಾಗೆಯೇ ಬಿಡಿ. ಮರುದಿನ ಅದನ್ನು ಶುಚಿಗೊಳಿಸಿ ಒಂದಷ್ಟು ಹೊತ್ತು ಬಿಸಿಲಿನಲ್ಲಿ ಇರಿಸಿ ಅಂತ ತಜ್ಞರು ಸಲಹೆ ನೀಡಿದ್ದಾರೆ. ಪ್ಲಾಸ್ಟಿಕ್ ಬಾಟಲ್ಗಳನ್ನು ಪದೇ ಪದೇ ಶುಚಿಗೊಳಿಸಿದಾಗ ಅದನ್ನು ಬಿಸಿ ನೀರಿಗೆ ಹಾಕೋದ್ರಿಂದ ಅದರಲ್ಲಿರೋ ವಿಷಕಾರಿ ಕೆಮಿಕಲ್ಗಳು ನಮ್ಮ ದೇಹವನ್ನು ಸೇರಿಕೊಳ್ಳುತ್ತೆ. ಇದರಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಆದಷ್ಟು ಸ್ಟೀಲ್ ಅಥವಾ ತಾಮ್ರದ ಬಾಟಲ್ಗಳನ್ನು ಬಳಸೋದು ಉತ್ತಮ. ಸ್ಟೀಲ್ ಅಥವಾ ತಾಮ್ರದ ಬಾಟಲ್ನಿಂದ ನೀರು ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮಗಳಿರೋದಿಲ್ಲ. ಅಧ್ಯಯನದ ಪ್ರಕಾರ ತಾಮ್ರದ ಪಾತ್ರೆಗಳಲ್ಲಿ 16 ಗಂಟೆಗಳ ಕಾಲ ಶೇಖರಿಸಿಟ್ಟ ನೀರಿನಲ್ಲಿ ಸಾಲ್ಮೊನೆಲ್ಲ ಮತ್ತು ಈಕೋಲಿಗಳಂತಹ ಮಾರಕ ಬ್ಯಾಕ್ಟೀರಿಯಾಗಳು ಇಲ್ಲವಾಗುತ್ತೆ. ಅಷ್ಟೇ ಅಲ್ಲದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ. ಅತಿ ಸೂಕ್ಷ್ಮ ಜೀವಿಗಳಿಂದ ಎದುರಾಗುವ ಸೋಂಕುಗಳ ವಿರುದ್ಧ ಹೋರಾಡುತ್ತೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಾವು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಎಷ್ಟು ನೀರು ಕುಡಿತೀವೋ ನಾವು ಕುಡಿಯೋ ವಾಟರ್ ಬಾಟಲ್ಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಇಲ್ಲಾಂದ್ರೆ ಪದೇ ಪದೇ ಅನಾರೋಗ್ಯಕ್ಕೆ ತುತ್ತಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಮಸ್ಕಾರ.